हेलो, ना नमस्कार सर। ना संतोष अंदो बेंगलूरिंद। ಎಷ್ಟು ಗಂಡು ಕರ ಕೊಂದಿದೀಯ ಹೇಳು ನೀನು. ನಾನು ಯಾವ ಕೊಂದಿಲ್ಲ ಸರ್, ಸಾಕ್ತಾ ಇದ್ದೀನಿ. ವಾ ಸುಮ್ಮನೆ ಇರಲೇ, ಗಂಡು ಕರ ಕೊಂದಿಲ್ಲ, ಕೂಡ ಸಾಕ್ತಾ ಇದೀಯ ನೀನ? ಈಗ ಸಾಕ್ತಾ ಇದ್ದೀನಿ ಸರ್. ಓ, ಇನ್ ಇದಕ್ಕಿಂತ ಮುಂಚೆ ಕಿನ್ನ ಮುಂಚೆ ಒಂದೆರಡು ಏನೋ ಗೊತ್ತಿಲ್ಲ ಸರ್. ಮಾರಿದೀಯಲ್ಲ, ಮಾರಿದ್ದೀನಿ ಸ್ವಾಮಿ, ಒಂದು 4 ತಿಂಗಳು 5 ತಿಂಗಳು ಆದ್ಮೇಲೆ. ಯಾಕೆ ಯಾಕೆ ನನ್ನ ನನಗೆ ಯಾರಿಗೆ ಮಾರ್ದೆ? ಅದೇ ನಮ್ಮೂರಲ್ಲಿ ದಲ್ಲಾಳಿ ಇರ್ತಾರಲ್ಲ ಸ್ವಾಮಿ, ಅದೇ ಅದೇ ಕಸಾಯಿಗೆ. ಅದೇ ಅವ್ರು ಯಾರು ಕೊಟ್ಟರೋ ಗೊತ್ತಿಲ್ಲ, ಅವರೇ ತಗಂದು ತಗೊಂಡು ಹೋಗೋದು. ಮತ್ ನನ್ಗೆ ಯಾಕೋ ಪ್ರಾಣ ಮಾಡಿ ಸಾಯ್ತಿರಿ ನೀವು, ನನ್ಗೆ ಯಾಕೋ ಫೋನ್ ಮಾಡ್ತಿರಿ? ಸುಮ್ಮನೆ ಅವ್ರ ಹತ್ರ ಸುಮ್ಮನೆ ನಿಮ್ಗೆ ಇಷ್ಟ ಆಗಲ್ಲ ಇಂಥವೆಲ್ಲ ಅಂತ ಗೊತ್ತಿದ್ರು ಯಾಕೋ ನನ್ ಪ್ರಾಣ ತಿಂತಿರಿ? ಫೋನ್ ಮೇಲೆ ಫೋನ್ ಮಾಡ್ತಿರಲ್ಲೋ ಏನೋ ಗೊತ್ತಿಲ್ಲ ಸ್ವಾಮಿ. ನಿಮ್ಮಂತವ್ರೆ, ನೀನೆ ನಿನ್ ಕೈ ಮಾರು ನೋಡೋಣ ಕಸಾಯಿಗೆ, ನಿನ್ ಕಾಲ್ ಮಾರು ಯೋಗ್ಯತೆ ಇದ್ರೆ. ಇನ್ನೊಬ್ಬರು ಜೀವನೇ ಮಾರ್ತಿರಲ್ಲೋ ನೀವು, ಹಾಲ್ ಕೊಡ ಪ್ರಾಣಿ ಮಗುನ್ ಕೊಲ್ತಿರಲ್ಲೋ ನೀವು. ನೀವ್ ಏನೋ ಉಂಡು ಮನೆಗೆ ಗೊತ್ತಿಲ್ಲ, ಎರಡು ಬಗೆಯವರು ನೀವು. ಯಾವ ಧೈರ್ಯದ ಮೇಲೆ ಫೋನ್ ಮಾಡಿದೆ ನೀನು? ಸಾಲದಲ್ಲಿ ಬಿದ್ದಿದ್ಯಾ, ನಾಚಿಕೆ ಆಗಲ್ಲ ನಿನ್ಗೆ? ಅದಕ್ಕೆ ಸಾಲದಲ್ಲಿ ಬಿದ್ದಿರೋದು ಒಳ್ಳೇದೆಂಗಾಗತ್ತ ನಿನ್ಗೆ? ಅನ್ನ ಕೊಟ್ಟವ್ರಿಗೆ ನೀನು ಕನ್ನ ಹಾಕ್ತಿಯಲ್ಲೋ. ನೀನು ಮಾಡೋದಿಲ್ಲ, ಮಾಡ್ಬಿಟ್ಟು ನನ್ನ ಹತ್ರ ಮಾತಾಡ್ತೀಯ ನೀನು? ಹೊಟ್ಟೆಗೆ ಅನ್ನ ತಿಂತೀಯ, ಏನ್ ತಿಂತೀಯ ನೀನು? ಅಂತ ಬದುಕು ಏನಕ್ಕೋ ಬಾಳ್ಬೇಕು? ಹಸುನ್ ಕಟ್ಟಾಕ್ತಾನೆ ಗೂಟಕ್ಕೆ, ಆ ಕರುನ ಪ್ರೀತಿಯಿಂದ ನೆಕ್ಕೊಕ್ಕೂ ಆಗದಷ್ಟು ಒಂದು ಜಾಂಡ್ ಅಷ್ಟೇ. ಅದಕ್ಕೆ ಕೂತ್ಕೊಂಡ್ರೆ ಆಗಲ್ಲ, ನಿಂತ್ಕೊಂಡ್ರೆ ಆಗಲ್ಲ. ಎಂತ ಪಾಪಿ ಜನ್ಮಗಳು ನೀವು! ಅದ್ರ ಮೈ ಅದೇ ನೆಕ್ಕೊಕ್ ಆಗದಂಗ್ ಕಟ್ತಿರಲ್ಲ ನೀವು. ಹಾಲ್ ಮಾಡೋ ಮಿಷಿನ್ ಅನ್ಕೊಂಡಿದೀರ ಹಸುಗಳನ್ನ? ಯಾವ ಧೈರ್ಯದ ಮೇಲೆ ಅಹೋರಾತ್ರನಿಗೆ ಫೋನ್ ಮಾಡಿದೆ ನೀನು? ಎರಡ್ ಕರು ಸ್ವಾಮಿ, ನಿಂದ ಅಕೌಂಟ್ ಕೊಡ್ಲ ನಾನು? ಎರಡ್ ಕರು ಮಾಡಿದೆ ಅಂತ ಹೇಳ್ತಾ ಇದೀಯ ನಿನ್ ನಿಂದ ಕರೆಕ್ಟ್ ನನಗೇನೋ ಅಕೌಂಟ್ ಗೊತ್ತಿಲ್ಲ ಕೊಡ್ಲ? ಸ್ವಾಮಿ, ಅದು ನಮ್ಮ ಮಾವ ಅವ್ರ ಜಾಗದಲ್ಲಿ ನಾನು ಮಾಡ್ತಾ ಇದ್ದಿತ್ತು, ಏಯ್ ನಿಂದ ನನಗೇನು ಅಕೌಂಟ್ ಗೊತ್ತಿಲ್ಲ. ಕೊಡ್ಲ? ಎಷ್ಟು ಗಂಡು ಕರುಗಳನ್ನ ನೀನು ಹುಟ್ಟಿದ ತಕ್ಷಣ ಕೊಟ್ಟಿದೀಯ ಹೇಳ? ಹುಟ್ಟಿದ ತಕ್ಷಣ ಯಾವ ಕೊಟ್ಟಿಲ್ಲ ಸ್ವಾಮಿ, ಏಯ್ ಪಾಪಿ, ನಿಜವಾದ ಸ್ವಾಮಿ, ಒಂದು ಏಯ್ ಮೂರು ತಿಂಗ್ 3 ತಿಂಗಳಾಗಿರ್ಬೇಕು. ನಿನ್ ಮುಖ ನೋಡ್ಕೊಳ ಕನ್ನಡಿಲಿ, ನೀನ್ 3 ತಿಂಗಳಾದ್ಮೇಲೆ ಕೊಡೋನು. ಹುಟ್ಟಿದ ತಕ್ಷಣ ಕೊಟ್ಟಿದೀಯ ನೀನು? ಅವ್ರು ಬಂದು ಫೀಲ್ಡಿಂಗ್ ಮಾಡ್ತಾ ಇರ್ತಾರ ಹಂಗೆ ಕಸಾಯಿಗಳು, ನನಗೂ ಕರು ಕೊಡಿ, ಗಂಡು ಮಗು ಆಗಿದೆ ಏನಕ್ಕೆ ಅಂತ. ನೀವು ಹೋಗೋದಕ್ಕೆ ಕೊಟ್ಬಿಡ 300 ರೂಪಾಯಿಗೆ. ಏಯ್ ಮತ್ತೆ ಸಲೂನ್ ಅಲ್ಲಿ ಹೋಗ್ಬಿಟ್ಟು ಫೇಶಿಯಲ್ ಮಾಡಿಸ್ಕೋತೀಯ ದುಡ್ಡಲ್ಲಿ 300 ರೂಪಾಯಿಲಿ? ಅಬ್ಬಾಬಾಬಾಬಾ, ಎಂತ ಪಾಪಿಗಳು ನೀವೆಲ್ಲ! ಚಚ್ಚ ಚಚ್ಚ, ಯಾವುದೇ ಒಂದು ವೃತ್ತಿಗೆ ಅದರದೇ ಆದ ಗೌರವ ಇರುತ್ತೆ. ನನಕೇನು ಗೊತ್ತಿಲ್ಲ ಸರ್, ನನ್ಗೆ ಅದ್ರ ಬಗ್ಗೆ ಅಷ್ಟೊಂದು ನಾಲೆಡ್ಜ್ ನನಗಿಲ್ಲ. ಏನ್ ನಾಲೆಡ್ಜ್ ಇಲ್ಲ? ಓ, ಅದೇನೋ ಅಂತಾರಲ್ಲ, ಬೆರಳಿಟ್ರೆ ಕಚ್ಚೋದು ಗೊತ್ತಿಲ್ಲ ನಿನಗೆ. ಹೇಯ್, ನೋವಾಗೋದು ಗೊತ್ತಾಗಲ್ಲ ನಿನ್ಗೆ? ಈಗ ಆಗ್ತಾ ಇದೆ ಸ್ವಾಮಿ, ನನಗೆ ಈಗ ಆಗ್ತಾ ಇದೆ, ನನಗೆ ಗೊತ್ತಿದ್ದಿಲ್ಲ ಸರ್. ಓ, ನಿಮ್ಮ ಯಾವ್ದಾರ ಡಿಎಸ್ ಬಾಗಿಲಿ, ಆರ್ಡಿಯಸ್ ಯಾವ್ದಾರ ನೋಡಿ ನೋಡಿ ಬಾಗಿಲಿಂದ, ಹೇಯ್ ಕೇಳ್ಕೊಳ್ತಾರೆ. ಬಾಗಿಲಿಂದಗಡೆ ಬೆರಳು ಸಿಕ್ಕಾಕೊಂಡ್ರೆ ನೋವಾಗತ್ತೆ ಗೊತ್ತಾಗ್ಲಿಲ್ಲ ಅಂತ ಹೇಳಿ ನೋಡೋಣ. ನೋವಾಗುತ್ತೆ ಸ್ವಾಮಿ. ನಾಚಿಕೆ ಇಲ್ಲದವನೇ ಯಾಕೋ ನನಗೆ ಫೋನ್ ಮಾಡ್ತೀಯಾ? ಯಾವನ ನಿನಗೆ ಫೋನ್? ಬೆಳಗ್ಗೆಯಿಂದ ಫೋನ್ ಮೇಲ್ ಫೋನು, ಯಾಕೆ ಏನಾಗಿದೆ ನಿನಗೆ? ಏಯ್, ನನ್ನ ಕರುಗಳು, ನನ್ನ ಹಸುಗಳು, ಅವು ಅವುಗಳಿಗೆ ನೋವಾದ್ರೆ ನನಗ್ ನೋವಾಗತ್ತೆ, ಮತ್ತೆ ನನಗೆ ಫೋನ್ ಮಾಡ್ತೀಯ ನೀನು? ಈಗಲೂ 4 ಕರು ಇದೆ ಸ್ವಾಮಿ, ಸಾಕ್ತಾನೆ ಇದ್ದೀನಿ, ಈಗ ಸಾಕ್ತಾ ಇದ್ದೀನಿ ಸ್ವಾಮಿ, ಕೊಡಲ್ಲ, ಅವ್ನ ದೊಡ್ಡ ಮಾಡಿ ಸಾಕ್ತೀನಿ. ರೈತರಿಗೆ ಕೂಡ ಉಳ್ತ್ಕೋತಾರೆ, ಗಂಡು ಮಾಡಿ ಬಿಟ್ಬಿಡು ಸ್ವಾಮಿ, ಸೀಮೆ ಯಾರು ತೆಗಿಯಲ್ಲ ಸ್ವಾಮಿ ನಮ್ ಕಡೆ. ಅವನು ಏಯ್ ಬೆಳೆದು ಬಿಟ್ಟು ಅದನ್ನ ಹುಲ್ಲು ಮೇಯಕ್ಕೆ ಹುಲ್ಲುಗಾವಲಿಗೆ ಬಿಟ್ಬಿಡು. ಅದನ್ನ ಹಾಯೋದಿದ್ರೆ ಹಾಯತ್ತೆ, ಒದಿಯೋದಿದ್ರೆ ಒದಿಯತ್ತೆ, ಹೋರಾಡ್ಕೊಂಡು ಬದುಕತ್ತೆ, ರೋಡ್ಗೆ ಬಿಟ್ಬಿಡು. ಆದ್ರೆ 3-4 ತಿಂಗಳು 5 ತಿಂಗಳು ಆದ್ಮೇಲೆ ನಿನಗೆಲ್ಲಿ ಸಾಕಕ್ ಆಗ್ಲಿಲ್ಲ, ಹುಲ್ಲುಗಾವಲಲ್ಲಿ ಬಿಟ್ಬಿಡು. ಅದೇ ಸ್ವಾಮಿ, ದೇವಸ್ಥಾನಗಳಿಗೆಲ್ಲ ಬಿಟ್ಟಿದ್ದೀನಿ ಸ್ವಾಮಿ ನಾನು. ದುಡ್ಡುಗೋಸ್ಕರ ಮಾಡಿದ್ಯಲ್ಲೋ, ನಾಚಿಕೆ ಆಗಲ್ಲ? ಏನು ಗೊತ್ತಿಲ್ದಿರ ಮಾಡಿದ್ದೀನಿ ಸ್ವಾಮಿ, ನನಗದು ಗೊತ್ತಿಲ್ಲ, ಯಾರು ಹೇಳುವಿಲ್ಲ ಸ್ವಾಮಿ, ನಾನು ನಿಮ್ಮ ವಿಡಿಯೋಗಳು ನೋಡಿದ್ಮೇಲೆ ಇತ್ತೀಚೆಗೆ ಗೊತ್ತಾಗಿದೆ. ಮಾಡಿದ್ಯಲ್ಲೋ ನೀನು? ಇಲ್ಲ ಸ್ವಾಮಿ, ನಾನು ಈ 4 ತಿಂಗಳಾಯ್ತು ನಾನು ಮನೆ ಬಿಟ್ಟು, ಇವಾಗ ನಾನು ಇವಾಗ ಮಾಡ್ತಾ ಇಲ್ಲ ಅನ್ಸುದು, ನಾನು ಇವಾಗ ಬೇರೆ ಕಡೆ ಇರೋದು ಸ್ವಾಮಿ, ಇವಾಗ ನಮ್ಮ ಮಾವರ್ ಕೊಟ್ಟು ಬಿಟ್ಟಿದ್ದೀನಿ ಮಾಡಗಾರ್ರಿ. ಆದ್ರೂ ಎಂತ ಪರಿಸ್ಥಿತಿ? ಸಾಲ ಎಷ್ಟಿದೆ? ಸಾಲ ಇದೆ ಸ್ವಾಮಿ, ಒಂದು 12 ಗಂಟೆ ಇರ್ಬೇಕು ಸ್ವಾಮಿ. 12 ಲಕ್ಷ? ಹ್ಮ್. 12 ಲಕ್ಷ ಏನಕ್ಕೋ ಮಾಡಿದೆ? ಸೈಟ್ ತೆಗಿಯಕ್ ಮಾಡಿದೆ, ಒಂದ್ ಸ್ವಲ್ಪ ಬಡ್ಡಿಗೆ ಸಿಕ್ಕಾಕಬಿಟ್ಟಿದ್ದೆ. ಏನೇನೋ, ಏನ್ ಸೈಟ್ ತೆಗಿಯಕ? ಹ್ಞೂ ಸ್ವಾಮಿ. ಬಪ್ಪಪ್ಪ, ಇಂತ ಆಸೆ ಪಾತಕ ಜನ ನೀವು! ಚಚ್ಚ ಚಚ್ಚ ಚಚ್ಚ,
ಸೈಟ್ ಮಾಡ್ಬಿಟ್ಟು ಸಾಲ ತೀರಿಸ್ಬಿಡು, ಬಡ್ಡಿ ಕಟ್ಬಿಡ ಯಾರಿಗೂ. ಇವಾಗೆಲ್ಲ ತೀರ್ಸ್ಕೊಂತ ಇದೀನಿ ಸಮಸ್ಯೆ. ಏಯ್ ತೀರ್ಸ್ಕೊಳ್ಳೋದಲ್ಲ, ನನ್ನ ಕೈಲಿ ಬಡ್ಡಿ ಕಟ್ಟಕ್ಕಾಗಲ್ಲ. ನಾನು ಕೇಳಲ್ಲ ಸಾಮೆ, ಬಡ್ಡಿ ಕಟ್ಟಲ್ಲ ಅಂದ್ರೆ ಅವ್ರು ಕೇಳಲ್ಲ, ಅದಕ್ಕೆ ಯಾಕೆ ಸುಮ್ನೆ ನಮ್ಗೆ ಅವ್ರದ್ದು ಬೇಡ, ಸ್ವಲ್ಪ ಸ್ವಲ್ಪ ಕೊಟ್ಟಿ ಕೊಟ್ಟಿ ತೀರ್ಸ್ಕೊಂತೀನಿ. ಪಾಪ ಕೇಳದೆ ಇರೋ ಕರುಗಳನ್ನ ಮಾರ್ಬಿಟ್ಟಿಯಲ್ಲೋ, ಹಸು ಕರುಗಳು ಕೇಳ್ತಾ ಮಾರೋ ಮಾರೋ ಧನಿಕ, ಮಾರೋ ಮಾರೋ ನಮ್ ದಣಿ ಅಂತ ಹೇಳ್ತೇನೆ ಅದನ್ನ ನಿಮ್ಗೆ. ಇಲ್ಲ ಸಾಮೆ, ಯಾವು ಹೇಳಲ್ಲ, ನಾವು ಮೂರ್ಖ ಜನ, ನಾವು ಯಾರೋ ಮಾತು ಕೇಳ್ಬಿಟ್ಟು ಮಾಡೋದು ನನಗೆ ಗೊತ್ತಿದ್ದಿಲ್ಲ ಹಿಂಗೆಲ್ಲದ ಅಂತ. ನಿನ್ ಪಾಪ ತೊಳೆಯೋವರೆಗೂ ಸಾಲದಿಂದ ಆಚೆ ಬರಕ್ ಆಗಲ್ಲ ನಿಂಗೆ. ಸಾಲ ಸುಮ್ನೆ ಬರಲ್ಲ ಮನುಷ್ಯನಿಗೆ. ಸರಿ ಇನ್ನು ಸರಿ, ನೀನು ಇವತ್ ಅದೃಷ್ಟ, ಇವತ್ತಾದ್ರೂ ರಿಯಲೈಸ್ ಆಗಿದ್ಯಾ, ಇಲ್ಲಾಂದ್ರೆ ಇದು ಇದೊಂದು ಆ ಕರು ಸರಿ ಸರಿ, ಎಷ್ಟು ಒದ್ದಾಡಿದ್ಯೋ ಅಷ್ಟು ಒದ್ದಾಡ್ಸತ್ತೆ ಜೀವನ ನಿಮಗೆ. ಸಾಕ್ತೀನಿ ಸರ್ ನಾನು ನಿಮ್ಮೆಲ್ಲ, ನಾಲ್ಕು ಕರುಗಳಿದೆ ಸರ್ ಕೊಡದಿರ ಎಲ್ಲ ಸಾಕ್ತಾ ಸಾಕ್ತೀಯ ಇದ್ದೀನಿ. ನೀನು, ಊರು ಬಿಟ್ಟು ಬಂದಿದ್ಯಾ ಕತ್ತೆ? ದೈವಾಗ ನಮ್ಮ ಮಾವರೇ ನೋಡ್ದಂತ ಅವ್ರೆ, ನಾನು ಇನ್ನೊಂದು ಸ್ವಲ್ಪ ದಿನ ಹೋಗ್ತೀನಿ, ಹೋಗಿ ಸಾಕ್ತೇನೆ ಸರ್. ಇವಾಗ ಫೋನ್ ಇಟ್ಬಿಟ್ಟು ನಿಮ್ ಮಾವನಿಗೆ ಫೋನ್ ಮಾಡು, ಗಂಡು ಕರುಗಳನ್ನ ಕೊಡೋದಾದ್ರೆ ನಾನು ನಿಮ್ ಮನೆ ಕಾಲ್ ಕೂಡ ಇಡೋದಿಲ್ಲ. ಇಲ್ಲ ಸಮ್ಮ, ಇವಾಗ ಕೊಡಿಸ್ತಾ ಇಲ್ಲ, ನಾನು ಹೇಳ್ತೇನೆ ಸಮ್ಮ. ಈ ಸಾರಿ ಊರಿಗೆ ಹೋದ್ರೆ ಎಲ್ಲಾ ಹಸುಗಳಿಗೂ ನಾಲ್ಕು ಕಾಲುಗಳಿಗೆ ಪೂಜೆ ಮಾಡಿ, ಮಾಡ್ತೀನಿ ಕಾಲಿಗೆ ಬಿದ್ದು, ಅದ್ರ ಮೈ ಮೇಲೆ ಬಿದ್ದು, ನನ್ ತಪ್ಪಾಯ್ತು ಅಂತ ಹೇಳಿ, ಅದ್ರ ಕಣ್ಣಲ್ಲಿ ಕಣ್ಣಿಟ್ಟು, ನನ್ ತಪ್ಪಾಯ್ತು ಕ್ಷಮಿಸ್ ತಾಯಿ ಅಂತ ಹೇಳಿ ನೀನು ಅದ್ರ ಕೈಲಿ ಒದಿಸ್ಕೋ. ಸರಿ ಸರ್, ಆ ವಿಡಿಯೋ ಹಾಕು ನನಗೆ, ಸರಿ ಸರ್, ಆವಾಗ ನಿನ್ಗೆ ಎಲ್ಲಾ ಸಾಲನ ತೀರತ್ತೆ. ಸರಿ ಪ್ರಕೃತಿ ಜೊತೆ ಬದುಕೋದು ಕಲ್ತ್ಕೊಳ್ರು. ಮಾಡ್ತೀನಿ ಸರ್, ನಾನು ನಾನು ಮಾಡ್ತೀನಿ. ಈ ಕುರಿಗಾಹಿಗಳಿದಾರಲ್ಲ, ಅವ್ರು ಕೂಡ ಒಂದ್ ಮಾನವೀಯತೆ ಇರುತ್ತೋ, ಅವ್ರು ಅವ್ರು ಬೆಳೆಸಿರೋ ಕುರಿಗಳನ್ನ ಯಾವತ್ತು ಹಿಂಸೆ ಮಾಡಲ್ಲ, ದೇವ್ರ ತರ ನೋಡ್ತಾರೆ. ಕುರಿಗಳನ್ನ ಕರ್ಕೊಂಡೋಗಿ ತಿನ್ನಿಸ್ತಾರೆ, ಕೊಡೋ ದಿವ್ಸ ಅಳ್ತಾರೆ ಅವ್ರು. ಅದಕ್ಕೆ ಅಂತ ಒಂದು ವಯಸ್ಸು ಅಂತ ಇರುತ್ತೆ, ಆ ವಯಸ್ಸು ಬರೋವರೆಗೂ ಸಾಕ್ತಾರೆ. ಎಷ್ಟೋ ಜನ ನನಗೆ ಫೋನ್ ಮಾಡಿ, ಸಾರ್ ನನ್ಗೆ ಈ ದುಃಖ ತಡಕ್ ಆಗ್ತಿಲ್ಲ ಸಾರ್, ಪ್ರೀತಿಯಿಂದ ಬೆಳೆಸ್ಬಿಟ್ಟಿದೀನಿ ಸಾರ್, ನನ್ನ ಬುತ್ತಿ ಸಾರ್ ಇದು ಅಂತ ಅಳ್ತಾರೆ. ಅವ್ರ ಕಾಲ್ ಕೆಳಗೆ ತೂರ್ರೋ ನೀವು. ನೋಡೋ, ನೀನ್ ಕೆಲಸ ಮಾಡ್ತಾ ಇರೋದು ಹಾಲಿಗೆ, ನೀನು ಮಾಂಸಕ್ಕೆ ಮಾಡ್ತಿಲ್ಲ. ಹಾಲಿಗೆ ಕೆಲಸ ಮಾಡಿದವನು ಮಾಂಸ ಕೂಡ ಮಾರ್ಕೋತಿಯಲ್ಲೋ ನೀನು. ಇವು ಜನ ಹೇಳ್ತಾರಲ್ಲ ಸಮಯ, ಅದು ನನಗೆ ಗೊತ್ತಿದ್ದಿಲ್ಲ, ಇನ್ನು ಮುಂದೆ ಮಾಡಲ್ಲ ಸರ್. ಹೋಗ ಇಡು ಫೋನು, ಸರಿ ಸರ್, ಇದನ್ನ ಹಾಕ್ತೀನಿ. ಸರಿ ಸರ್.